ಆಂಕರ್ಸ್ ಜೋಶ್ ಅದು ಹಾಗಾಗಿ ನಾನು ಈ ಒಂದು ವೇದಿಕೆ ಎತ್ತಬೇಕಾದ್ರೆ ಒಂದು ಇನ್ಸ್ಪೈರ್ ಅಂದ್ರೆ ನಮ್ಮ ಯುಕೆ ಇಂದ ಬಂದಿದ್ರೆ ಡಾಕ್ಟರ್ ಜಯಂತ್ ಅಂಡ್ ಫ್ಯಾಮಿಲಿ ಅವರಿಗೆ ಚಪ್ಪಾಳೆ ಕೊಡಿ. ಸೊ ತುಂಬಾ ಯಾಕೆ ದಸರಾ ನಾನು ಬರೀ ಯುವ ದಸರಾ ಸ್ಟೇಜ್ ಅಲ್ಲೇ ಕಳೆದಿದ್ದಾಯ್ತು, ಎಲ್ಲೂ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಬಂದೆ. ಸೊ ನಿಮ್ಗೆ ಒಂದು 5 ನಿಮಿಷಗಳ ಕಾಲ ಮಿಮಿಕ್ರಿ ಮಾಡಿ ರಂಜಿಸ್ತೀನಿ. ಪುನೀತ್ ರಾಜ್ಕುಮಾರ್ ಅವ್ರು ಬಂದು ಈ ಒಂದು ಆಹಾರ ಮೇಳದ ಬಗ್ಗೆ ಹಾಗೆ ತಮ್ಮೆಲ್ಲರೂ ಬಗ್ಗೆ ಮಾತಾಡಿದ್ರು, ಏನ್ ಮಾತಾಡ್ತಾ ಇದ್ರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಎಲ್ರಿಗೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಿದೆ ಇವತ್ತು ಇಲ್ಲಿ ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಂಡ್ ಯಾರು ನನ್ನನ್ನು ಇಷ್ಟಪಡ್ತಾರೆ, ಯಾರು ನನ್ನ ತುಂಬಾ ಪ್ರೀತಿಸ್ತಾರೆ, ಅವ್ರನ್ನ ಯಾವಾಗ್ಲೂ ನಾನು ಹಾರ್ಟ್ ಒಳಗೆ ಇಟ್ಕೊಂಡಿರ್ತೀನಿ. ಸೊ ಎಲ್ರಿಗೂ ಕೇಳ್ಕೊಳ್ದಿಷ್ಟೇ, ಸೇಫ್ ಆಗಿ ಮನೆಗೆ ಹೋಗಿ ಎಲ್ಲರೂ ದಸರಾ ಹಬ್ಬನ ಎಂಜಾಯ್ ಮಾಡಿ. ನೀವು ಮಾಡೋ ಒಳ್ಳೆ ಕೆಲಸದಲ್ಲಿ, ನೀವು ಮಾಡೋ ಒಳ್ಳೆ ಸಹಾಯದಲ್ಲಿ ಈ ಅಪ್ಪು ಯಾವಾಗಲೂ ಇರ್ತಾನೆ. ಲವ್ ಯು ಅಪ್ಪು, ಐ ವಿಶ್ ಯು ಹ್ಯಾಪಿ ದಸರಾ. ಅಂಡ್ ಬೈ ದ ವೇ ಲವ್ ಯು ಅಪ್ಪು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಪ್ಪಾಳೆ ಬರದೇ ಇರೋ ಇನ್ನು ಜೋರಾಗಿ ಬ್ಯೂಟಿಫುಲ್ ಅಂದ್ಮೇಲೆ ಸಿದ್ದರಾಮಯ್ಯ ಮಾಡ್ತೀನಿ. ಓ ಸಿದ್ದರಾಮಯ್ಯನ ಏನಮ್ಮ, ಒಂದ್ ನಿಮಿಷ ಇರಮ್ಮ ಮಾಡ್ತೀನಿ, ಆಮೇಲೆ ಆಮೇಲೆ ಪೊಲಿಟಿಕ್ಸ್ ಆಮೇಲೆ. ಅದಾದ್ಮೇಲೆ ಅಕಸ್ಮಾತಾಗಿ ನಮ್ಮ ದರ್ಶನ್ ತುಗುದೀಪ್ ಸರ್ ಬಂದು, ನಮ್ಮ ಮೈಸೂರಿನ ಹೆಮ್ಮೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್, ಕರ್ನಾಟಕದ ಕ್ರಾಂತಿ, ನಮ್ಮೆಲ್ಲರ ಪ್ರೀತಿಯ ಕರುನಾಡ ದಾಸ ದರ್ಶನ್ ಅವ್ರು ನ್ಯಾಚುರಲ್ ಆಗಿ ಮಾತಾಡ ಹೇಗೆ ಮಾತಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಒಂದು ಕುಸ್ತಾ ಪಡ್ತೀನಿ, ಒಂದ್ ನಿಮಿಷ ಇರು ಚಿನ್ನ ಮಾತಾಡ್ತಾ ಇದ್ದಿಲ್ಲ, ಒಂದ್ ನಿಮಿಷ ನಿಲ್ಸಪ್ಪ, ಒಂದ್ ನಿಮಿಷ ಮಾತಾಡ್ತಾ ಒಂದೊಂದ್ ಹೇಳಕ್ ಇಷ್ಟ ಪಡ್ತಾ. ಸೊ ತುಂಬಾ ತಿನ್ಬೇಕು ಅಂತ ಏನೋ ಒಂದು, ಆಕ್ಚುಲಿ ಏನೋ ಒಂದು ಅನ್ಕೊಂಡ್ ಬರ್ತೀನಿ ಅಣ್ಣ. ಸೊ ಅವ್ರು ಅದು ಬೆಚ್ಚಬೇಕು ಅಂತಾರೆ ಸರ್, ಇವ್ರು ನಾನ್ ಬೆಚ್ಚಬೇಕು. ಸೊ ನಿಮ್ಗೇನು ಅಷ್ಟೇ ತಿನ್ರಿ, ಸೊ ಬೇರೆ ರೂಪಗಳು 100 ಸರ್, ನಿಮ್ಗೇನು ಇನ್ಸದ ಅದಕ್ಕೆ ತಿನ್ರಿ. ಅದನ್ನ ಹೇಳಕ್ ಇಷ್ಟ ಪಡ್ತಾ. ಕ್ರಾಂತಿ ಸಿನಿಮಾ ಬರ್ತಾ ಇದೆ, ಸೊ ಕ್ರಾಂತಿ ಸಿನಿಮಾಕ್ಕೆ ನಿಮ್ಗೆ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ಮಾಡ್ರಿ. ಸೊ ಹಂಗಾಗಿ ಸೊ ತಂದೆ ತಾಯಿ ಸಂಬಂಧದಂತ ಇಲ್ಲಿರುವಂತ ಎಲ್ಲ ಅಂದಾತ್ರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳಣ್ಣ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ರಕ್ಷಿತ್ ಶೆಟ್ಟಿ, ಏ ಕಮ್ಮ ಓಕೆ ರಕ್ಷಿತ್ ಶೆಟ್ಟಿ. ಚಾರ್ಲಿ 777 ಮೂವಿ ಎಷ್ಟು ಜನ ನೋಡಿದಿರ? ಓಕೆ, ಚಾರ್ಲಿ 777 ಮೂವಿ ಹೆಂಗ್ ಮಾತಾಡ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಅವರು? ನನಗಂತೂ ತುಂಬಾ ಖುಷಿ ಆಗ್ತದೆ ಗೊತ್ತಾ, ಯಾಕೆಂತಂದ್ರೆ ಇಲ್ಲಿ ನೀವು ಸೇರಿರೋದು ದಸರಾ ಹಬ್ಬಕ್ಕೋ ಇಲ್ಲಂದ್ರೆ ಫುಡ್ಗೋ ಗೊತ್ತಿಲ್ಲ, ಆದ್ರೆ ಒಂದ್ ಮಾತ್ರ ಕೇಳಕ್ ಇಷ್ಟಪಡ್ತೀರಿ, ಚಾರ್ಲಿ ಮೂವಿ ನೋಡಿ ನಾನು ತುಂಬಾ ಪಾಠ ಕಲ್ತು. ಸೊ 10 ಜನ ರಶ್ಮಿಕಾ ಮಂದಣ್ಣ ತರ ಪ್ರೀತಿ ಮಾಡಿ ಮೋಸ ಹೋಗೋದ್ಕಿಂತ ಒಂದು ನಿಯಂತ್ರಣ ನೈಸ್ ಆಗಿ ನಿಯಂತ್ರಾಗಿ ನಾಯಿಸ್ ಹಾಕಿದ್ರೆ ಯಾವ್ದು ಕೂಡ ಮೋಸ ಆಗಲ್ಲ, ಬೇಕಾದ್ರೆ ನಮ್ ಲತಾಮ ಕೂಡ ಕೇಳಿ. ಸೊ ಪ್ರೀತಿಯಿಂದ ನಾಯಿಸ್ ಹಾಕಿದ್ರೆ ಇವತ್ತು ನಾಯಿ ನಾ ಮಿಸ್ ಮಾಡ್ಕೋದು. ಸೊ ಯಾವತ್ತು ಬೀದಿ ನಾಯಿ ಆಗ್ಲಿ ಮನೆ ನಾಯಿ ಆಗ್ಲಿ ಅದನ್ನ ಪ್ರೀತಿಯಿಂದ ನೋಡಿ, ಅದು ನಿನ್ನೆ ಸಾಯೋರ್ಗು ನಿಯಂತ್ರಣ ನೋಡ್ಕೊ. ಸೊ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು, ಥ್ಯಾಂಕ್ ಯು, ಲವ್ ಯು. ಸೊ ಅದಾದ್ಮೇಲೆ ರಾಕಿಂಗ್ ಸ್ಟಾರ್ ಎಷ್ಟು ಬೇಕಾಗ್ತದೆ? ಓಕೆ, ರಾಕಿಂಗ್ ಸ್ಟಾರ್ ಎಷ್ಟು ಅವರು ಬಂದು ಮಾತಾಡಿದ್ರೆ ಹಿಂಗೆ ಮಾತಾಡ್ತಾರೆ. ಓಕೆ, ಎಲ್ರಿಗೂ ನಮಸ್ಕಾರ, ತುಂಬಾ ಸಂತೋಷ ಆಗ್ತದೆ. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಬಂದಿರುವಂತ ಕೇಳ್ಕೊಳ್ಳೋದು ಇಷ್ಟೇ, ನಿಮಗೇನಿಷ್ಟ ಅದನ್ನ ತಿನ್ರಿ, ಬೇರೆಯವ್ರಿಗೋಸ್ಕರ ನೀವು ತಿನ್ನೋದು ಅವಶ್ಯಕತೆ ಇಲ್ಲ. ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಅದು ಮಾತ್ರ ತಿನ್ನಿ, ಅದು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು, ಇಲ್ಲ ಕೆಲವರು ಸ್ಟೇಟಸ್ ಹಾಕಕ್ಕೆ ತಿನ್ಬಹುದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಗಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮುಂಚೆ ಹೇಳಿದೆ, ಇವಾಗ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಎಲ್ಲ ಅಕ್ಕಂಗಿರ್ಗೂ ಎಲ್ಲ ಅಣ್ಣತಮ್ಮಂದಿರ್ಗೂ ನಮಸ್ಕಾರ. ಇಲ್ಲಿ ಯಾರು ಹೀರೋಗಳಾಗಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ಹಂಗೆ ಯಾರು ಬಂದು ನಿಮ್ ತುತ್ತಾಗಿ ತಿನ್ಸಲ್ಲ, ನಿಮಗ್ ನೀವು ತಿನ್ಬೇಕು. ಥ್ಯಾಂಕ್ ಯು. ಆಕ್ಚುಲಿ ಅದಾದ್ಮೇಲೆ ಇನ್ನೊಂದು ಮಿಮಿಕ್ರಿ ಮಾಡ್ಲೇಬೇಕು, ನಮ್ಮ ಶಿವಣ್ಣ ಅವರು ಮಾತೃ ಶಿವರಾಣ. ಶಿವಣ್ಣ ಇಸ್ ಅ ವೈಬ್, ಬನ್ನಿ ಖಂಡಿತ ಚಿರ. ಯಾಕಂತಂದ್ರೆ ಇಲ್ಲಿ ಸೇರುವಂತಿಗೂ ದಸರಾ ಶುಭಾಶಯಗಳು. ನಾನು ಹಾಗೆ ಹೋಗ್ತಾ ಇದ್ದೆ, ಆಕ್ಚುಲಿ ಹೋಗುವಂತ ಸಂದರ್ಭದಲ್ಲಿ ನಮ್ ಜಯಂತ್ ಸರ್ ಮತ್ತೆ ಎಲ್ಲ ಫ್ಯಾಮಿಲಿ ಇದ್ರು, ನೀನ್ಯಾಕ್ ಮಾಡ್ಬಾರ್ದು ಅಂತ ಕೇಳಿದ 100% ಮಾಡ್ತೀನಿ ಒಪ್ಪಾಟ ಚಿರ. ಅದಕ್ಕೋಸ್ಕರ ಬಂದು ಇಲ್ಲಿ ಮಾತಾಡಿದ್ದೀನಿಲ್ಲಮ್ಮ, ಅದು ತುಂಬಾ 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 ದೊಡ್ಡ ವಿಚಾರ ಅದು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕಮಿಷನ್ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಗೌರವ, ಏನ್ ಮಾಡ್ಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನನ್ನ ತಮ್ಮ ಯಾವಾಗಲೂ ನೆನಪಾಗ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು, ಒಳ್ಳೇದಾಗ್ಲಿ. ನೆಕ್ಸ್ಟ್ ಟೈಮ್ ನಮ್ಮ ಕಲೆಂಜಸ್ ಬನ್ನಿ, ಇನ್ನೂ 10% ಜಾಸ್ತಿ ಚಿನ್ನ ಡಿಸ್ಕೌಂಟ್ ಕೊಡ್ತೀನಿ. ಥ್ಯಾಂಕ್ ಯು.
ಆನೆಸ್ಟ್ ಆಗಿ ಫಾರ್ ಅ ಸೆಕೆಂಡ್ ನಂಗೆ ಶಾಕ್ ಆಗ್ಬಿಡ್ತು, ಶಿವಣ್ಣ ಮಾತಾಡ್ತಾ ಇದಾರ ಅಂತ ಕಣ್ಣೋಡ್ ಮಾತಾಡ್ಸಾಗ ಈ ಸ್ವಲ್ಪ ಚಪ್ಪಾಳೆ ಜೋರಾಗಿ ಬರ್ದೆ ಸೂಪರ್. ಅವ್ರಿಗೇನ ರೆಬಲ್ಸ್ ಆಗ್ಬೇಕು, ರೆಬಲ್ಸ್ ಆಫ್ಕೋರ್ಸ್ ಹೇಳ್ರ. ಅದಕ್ಕೆ ಹಿಂಗ್ ನೋಡ್ತೀಯ, ಹಿಂಗ್ ನೋಡು, ಎಲ್ಲಾರು ಕೇಳ್ಕೊಳ್ಳೋದು ಇಷ್ಟೇ. ತಿನ್ನ ವಿಚಾರದಲ್ಲಿ ಯಾರನ್ನು ನಂಬೇಡಿ, ನಿಮಗೇನು ಇಷ್ಟ ಅದನ್ನ ಮಾತ್ರ ತಿನ್ನಿ ಅಷ್ಟೇ. ಸರ್ ನೀವು ಹೆಚ್ಚು ತಿಂತೀರ? ಇಲ್ಲ, ಚಾನ್ಸೇ ಇಲ್ಲ. ಸರ್ ಮತ್ತೆ ನಾನ್ ವೆಜ್ ಯಾಕೆ ಕಂಟಿನ್ಯೂ ತಿಂತೀರ? ನಿನಗೆ ಹಾಕ್ಬೇಕಾದ್ರೆ ನೀನ್ ತಿಂದಿದೆ ಮೇಲೆ ಹಣ ಇಟ್ಟು. ಎಲ್ರು ಒಳ್ಳೇದಾಗ್ಲಿ, ಕರ್ನಾಟಕದ ಜನತೆಗೆ 39 ದಸರಾ ಹಬ್ಬದ ಶುಭಾಶಯಗಳು. ನಿಮ್ಮ ವಸ್ತುಗಳ ಬಗ್ಗೆ ಜವಾಬ್ದಾರಿ ಇರಲಿ. ಸೆಲ್ಫಿ ಹಿಡಿಯಕ್ ಹೋಗಿ ಮಕ್ಕಳು ಕಳ್ಕೊಬಿಟ್ರ. ಎಸ್, ಸೂಪರ್, ಅದ್ಭುತವಾದ ಮೆಸೇಜ್ ಹೇಳಿದ್ರು. ಸೆಲ್ಫಿ ಹಿಡಿಯಕ್ ಹೋಗಿ ಮಕ್ಕಳನ್ನ ಕಳ್ಕೊಳಕ್ ಹೋಗ್ಬೇಡಿ ಅಂತ. ಮಂಡಕ್ಕಿ ಮಿರ್ಚಿನ ಓಕೆ, ಮಂಡಕ್ಕಿ ಮಿರ್ಚಿ ಅಲ್ಲ ಇದು, ರೇಡಿಯೋ ಮಿರ್ಚಿ. ಅದು ರೇಡಿಯೋ ಮಿರ್ಚಿ ಅಮ್ಮ. ಆಹಾರ ಮೇಳಕ್ ಬಂದ್ಬಿಟ್ಟು ಮಂಡಕ್ಕಿ ಮಿರ್ಚಿ ಮಾಡ್ಬಿಟ್ರಿ. ನಾವು ಕಷ್ಟಪಟ್ಟು ಒಂದು ಕಂಪನಿಲಿ ಮಾತಾಡಿದ್ರೆ ರೇಡಿಯೋ ಮಿರ್ಚಿ. ಸೊ ರೇಡಿಯೋ ಮಿರ್ಚಿ ಬಗ್ಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಯಾಕೆಂತೇಳಿದ್ರೆ ಎಷ್ಟೋ ಹಾಡುಗಳನ್ನ ನಾವು ನೋಡಕ್ಕಾಗಲ್ಲ. ಸೊ ಡ್ರೈವ್ ಮಾಡಕ್ ಹೋಗಿ ವಿಡಿಯೋ ನೋಡಕ್ ಹೋಗಿ ಆಕ್ಸಿಡೆಂಟ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ FM ನ ಕೇಳ್ತಾ ಒಳ್ಳೆ ಸೂಪರ್ ಹಿಟ್ ಹಾಡುಗಳನ್ನ ನಿಮಗಾಗಿ ಪ್ರಸ್ತುತ ಪಡಿಸ್ತಾ ನಮ್ಮ ರೇಡಿಯೋ ಮಿರ್ಚಿ ಇವತ್ತು ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಮನಸ್ಸಲ್ಲೂ ಹಚ್ಚ ಹೆಸರಾಗಿ ಉಳಿದಿದೆ. ಸೊ ಹಾಗಾಗಿ ರೇಡಿಯೋ ಮಿರ್ಚಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿರಂತರವಾಗಿ ಯಾವಾಗ ಕೂಡ ಟೂರ್ ಮಾಡ್ಕೊಂಡಿರಿ ನಮ್ಮ ರೇಡಿಯೋ ಮಿರ್ಚಿ ಅಂತ ಹೇಳ್ತಾ. ಕೊನೆಯದಾಗಿ ಸಿದ್ದರಾಮಯ್ಯಿಂದ ವಾಯ್ಸ್ ಕೇಳಿದ್ರು. ಸಿದ್ದರಾಮಯ್ಯನವ್ರ ವಾಯ್ಸ್ ನಮ್ಮ ಡಾಕ್ಟರ್ ಜೈನ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಅವರ, ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಕನ್ನಡಕ್ಕೆ ಟಾಪ್ ಡಾಕ್ಟರ್ ಜ್ವರದ ಚಪ್ಪಾಳೆ ಅಂತ ಫ್ಯಾಮಿಲಿ ಇವತ್ತು ಒಂದು ಆಹಾರ ಮೇಳಕ್ಕೆ ಬಂದಿದೆ. ಸೊ ಅವ್ರಿಗೆ ಹಾಕಿ ವೆಲ್ಕಮ್ ಅಂತ ಹೇಳ್ತಾ ಓಕೆ. ಸಿದ್ದರಾಮಯ್ಯನವ್ರು ಬಂದ್ರು, ಏನ್ ಹೇಳ್ತಾರೆ? ಏನಮ್ಮ ಚೆನ್ನಾಗಿದ್ದೇನಮ್ಮ? ಓದ್ತು ವಿಷಯ ಅಂತ ಎಲ್ರಿಗೂ ಕೇಳ್ಕೊಳ್ತಿದ್ದೆ. ನಾನು CM ಆದಾಗ ಅಕ್ಕಿ ಎಷ್ಟಿತ್ತು, ಈಗ ಎಷ್ಟು KG ಆಗದೆ, ಇದನ್ನ ನೀವು ತಿಳ್ಕೊಬೇಕು. ನಾ ಇದೇ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಅಲ್ಲಿ ಇಂದಿರಾ ಗಾಂಧಿ ಅವರು ದೇಶಕ್ಕೆ ಪ್ರಾಣ ಕೊಟ್ಟರು ಅಂದಷ್ಟು ನಾವು ಹುಡುಗ ಯಾರನ್ನು ಗುಡ್ಡ ಕಮ್ಮಿ ಕಳಿಸಿ ಅವನ ಸೇಡಿಗೆ ಅಂತ. ಹಾಗಾಗಿ ತಮ್ಮಲ್ಲೂ ದಸರಾಬದ ಹಾರ್ದಿಕ ಶುಭಾಶಯಗಳು. ಅಣ್ಣ ವಾಟಾಣಗ್ರ ಚೌಕ ಕಾವೇರಿ ನಮ್ಮದು, ಕಪಿಲ ನಮ್ಮದು, ಕಬಿನಿ ನಮ್ಮದು, ಕರ್ನಾಟಕ ನಮ್ಮದು, ಆಹಾರ ಮೇಳ ನಮ್ಮದು, ನಮ್ಮದು ನಮ್ಮದು. ಒಳಗೆ ಚಪ್ಪಾಳೆ ಸಾಕು ನಿಲ್ಸಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮಾತಾಡೋನೆ ಸಾರ್ವಭೌಮ, ಕನ್ನಡ ಮಾತನಾಡೋನೆ ನಿಜವಾದ ಕನ್ನಡಿಗ. ಇವತ್ತು ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅನ್ನೋರೆ ಕನ್ನಡ ಮಾತನಾಡಲ್ಲ. ಕನ್ನಡ ನೀವು ಕರೆಕ್ಟ್ ಆಗಿ ಮಾತಾಡಿದ್ರೆ ಅದು ನಿಜವಾಗ್ಲೂ ಪದ ಬಳಕೆ ಚೆನ್ನಾಗಿರುತ್ತೆ. ಹಾಗಾಗಿ ಕನ್ನಡ ಮಾತನಾಡದಿದ್ರೆ ರಸ್ತೆ ಬಂದ್, ರೋಡ್ ಬಂದ್, ನೀರ್ ಬಂದ್, ಆಟೋ ಬಂದ್, ಸ್ಕೂಲ್ ಬಂದ್, ಬಸ್ ಬಂದ್, ಕಾಲೇಜ್ ಬಂದ್, ಅದು ಬಂದ್, ಇದು ಬಂದ್, ಬೆಳಿಗ್ಗೆ ಅಂದ್ರೆ ಎಲ್ರದು ಬಂದ್. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಮಿಮಿಕ್ರಿ ಶಾ ಮೈಸೂರು ಅಂತ. ಇನ್ಸ್ಟಾದಲ್ಲಿ ಪೇಜ್ ಇದೆ. ಸೊ ಡಿಸೆಂಬರ್ ಅಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಜ್ವಲ್ ದೇವರಾಜ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಮಾಫಿಯಾ ಅಂತ. ಅದಾದ್ಮೇಲೆ ಒಂದು ಪೊಲೀಸ್ ಸ್ಟೋರಿ ಮಾಡಿದ್ದೀನಿ, FIR ಅಂತ. ಅದು ಸಿನಿಮಾ ಜನವರಿ ರಿಲೀಸ್ ಆದ ನನ್ನ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಮಿಮಿಕ್ರಿ ಶಾ ಮೈಸೂರು ಅಂತ ದಯವಿಟ್ಟು ಫಾಲೋ ಮಾಡಿ. ಮೈಸೂರಿನ ಈ ಪುಟ್ಟ ಕಲಾವಿದರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಸೊ ಹಾಗಾಗಿ